चिक्के जमानी। टीचर साहेब रे, कोलिंदा होडियादु ओळ्ळेदु अनिसत्ता? ನನ್ ಪತಿರಾಯರು ಹೇಳಿದ್ರು ನಂಗೆ, ವಿದ್ಯೆ ಕೋಲಿನ್ ಬಯಕ್ಕೆ ಅಥವಾ ಬೈಗುಳದಿಂದ ಬರೋದಿಲ್ವಂತೆ. ಯಾವ್ದಕ್ ನಾವ್ ಹೆದರ್ತೀವೋ ಅದನ್ ಯಾವತ್ತಾದ್ರೂ ಅರ್ಥ ಮಾಡ್ಕೊಳಕಾಗತ್ತಾ? ಇಲ್ಲ ತಾನೆ? ಅದಕ್ಕೆ ಪ್ರೀತಿಯಿಂದ ಭವಿತ್ಗೆ ಅರ್ಥ ಮಾಡಿಸ್ತೀನಿ. ಕಿವಿ ಹಿಂಡದೆ ಎರಡು ಬಸ್ಕಿನು ಹೊಡಿಸ್ದೆ, ಈಗ್ಲಾದ್ರೂ ಕ್ಷಮಿಸ್ಬಿಡಿ ನಮ್ ಭವಿತ್ನ. ಆದ್ರೂ ನೀವು ಬಯಸೋದಾದ್ರೆ ನನ್ ಪತಿ ರಾಯರು ಬರ್ತಾರೆ ನಿಮ್ಗೆ ಅರ್ಥ ಮಾಡಿಸೋದಿಕ್ಕೆ. ಅವ್ರು ನನ್ಗೂ ಹಾಗೆ ಮಾಡೋದು. ಸಾಕು, ಅರ್ಥ ಆಯ್ತು ಭವಿತ್ನ, ಕ್ಷಮಿಸಿದೀನಿ. ಸರಿನಾ? ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ನಾನ್ ಬಂದ್ಬಿಡ್ತೀನಿ. ನಾನೇ ಪ್ರತ್ಯಕ್ಷವಾಗಿ ಮನೆಗೆ ಬಂದ್ಬಿಡ್ತೀನಿ. ಸರಿನಾ? ಆದ್ರೆ ನೀನ್ ಮಾತ್ರ ಬರ್ಬೇಡ. ಸರಿ ಬಿಡಿ, ಆದ್ರೆ ನೀವು ಬರ್ಲೇಬೇಕು. ನಾನ್ ನಿಮ್ಗೋಸ್ಕರ ಪೂರಿ ಮಾಡ್ತೀನಿ. ಅಯ್ಯೋ ದೇವ್ರೆ, ಈ ಹುಡುಗಿ ನನ್ನ ತಲೆ ತಿಂದ್ಬಿಟ್ಲು. ಭವಿತ್, ನೀನು ಕ್ಲಾಸ್ ಗೋ. ಗೋ, ಐ ಸೆಡ್ ಗೋ. ಮೇಡಮ್, ಈಗ ನೀವು ಮನೆಗೆ ಹೋಗಿ. ಈಗ ಒಂದು ಫಂಕ್ಷನ್ ಇದೆ ಸ್ಕೂಲಲ್ಲಿ, ನಾನು ಅದಕ್ಕೋಸ್ಕರ ತಯಾರಿ ನಡೆಸಬೇಕು. ಥ್ಯಾಂಕ್ ಗಾಡ್, ಇವಳು ಹುಡುಗಿ ಹುಡುಗ ಅಲ್ಲ. ಇಲ್ದಿದ್ರೆ ನನ್ನ ಸ್ಕೂಲ್ಗೆ ಬರ್ತಿದ್ಲು ಸ್ಟೂಡೆಂಟ್ ಆಗಿ, ಆಮೇಲೆ ತಾನ್ ಕಲಿಯೋ ಬದಲು ನನಗೆ ಕಲಿಸ್ತಿದ್ಲು. ನಾನ್ ಸೆನ್ಸ್ ಶಟರ್ ಬಾಕ್ಸ್! ಇಂತ ಹುಡುಗಿ ನನ್ನ ಜೀವನದಲ್ಲೇ ನೋಡಿಲ್ಲ, ನನ್ನ ಲೈಫ್ ಅಲ್ಲೇ ನೋಡಿಲ್ಲ. ಈಗ ನಾನೇನ್ ಮಾಡ್ಲಿ? ತಗೊಳ್ಳಿ ಅಣ್ಣ, ಸೀರೆ ತುಂಬಾ ಚೆನ್ನಾಗಿದೆ. ಒಂದ್ಸಲ ಇಲ್ಲಿ ನೋಡಿ, ಬಣ್ಣ ಬಣ್ಣದ ಸೀರೆ ತಗೊಳ್ಳಿ. ಈ ಸೀರೆನ ನೀವು ಉಟ್ಕೊಂಡ್ರೆ ಅಂಗ್ರೇಜಿ ಮೇ ಬಾಯ್ ಬಿಡ್ತಾರೆ. ಬಾಬಾರಕ ಸೀರೆ ತಗೊಳಕ್ಕ. ಚೆನ್ನಾಗಿರಕ್ಕ. ಬನ್ನಿ 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 ಅಕ್ಕ, ಬಣ್ಣ ಬಣ್ಣದ ಸೀರೆ ತಗೊಳ್ಳಿ, ಚಂದ ಚಂದದ ಸೀರೆ ತಗೊಳ್ಳಿ. ಈ ಸೀರೆನ ನೀವು ಉಟ್ಕೊಂಡ್ರೆ ಅಂಗ್ರೇಜಿ ಮೇಮ್ ಬಾಯ್ ಬಿಡ್ತಾರೆ. ಸೀರೆ ತಗೊಳಕ್ಕ, ಚೆನ್ನಾಗಿರಕ್ಕ. ಬಣ್ಣ ಬಣ್ಣದ ಸೀರೆ ತಗೊಳ್ಳಿ, ಚಂದ ಚಂದದ ಸೀರೆ ತಗೊಳ್ಳಿ. ತಗೊಳ್ಳಿ ಅಕ್ಕ, ಸೀರೆ ತಗೊಳ್ಳಿ. ಅನಿರುದ್ರೆ, ಈ ರೂಪನ ಇನ್ ಯಾವತ್ತೂ ನೋಡೇ ಇರ್ಲಿಲ್ಲ ನಾನು. ಭೂಮಿಕಾ ಹೇಳ್ಕೊಟ್ಟಿದ್ದು ನಂಗೆ, ಇಲ್ದಿದ್ರೆ ನಂಗೆಲ್ ಬರ್ತಿತ್ತು ಬಟ್ಟೆ ಮರಕ್ಕೆ? ಇದೆಂತ ಚಿತ್ರ? ಮರನು ಇಲ್ಲ, ಮನೇನು ಇಲ್ಲ, ಬಾವಿನೂ ಕಾಣ್ತಾ ಇಲ್ಲ. ಎಂತ ಚಿತ್ರ ಇದು? ನೀ ಎನ್ನ ಬಣ್ಣ ಎನ್ನ ಸುಳ್ಳಿರ್ಕ? ಟಿಫನ್ ಇಲ್ಲ, ಹೋಮ್ವರ್ಕ್ ಇಲ್ಲ. ಅಮ್ಮಾಟ ಎನ್ನ ಸೊನ್ನ? ಹೋಮ್ವರ್ಕ್ ಇಲ್ಲ, ಸಾಪಡಲ್ಲ. ಎನ್ನ ಪಣ್ಣಿಟ್ಟಿರ್ಕ? ಇಲ್ಲ. ಇವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ? ನಾನು ಯಾವತ್ತೂ ಕೇಳೇ ಇಲ್ಲ. ಬಹುಶಃ ಎಲ್ರಿಗೂ ಬಟ್ಟೆ ಇಷ್ಟ ಆಗಿದೆ ಅನಿರುದ್ರೆ, ಸ್ವಲ್ಪ ಹೊತ್ತಲ್ಲೆಲ್ಲ ಬಟ್ಟೆ ಖಾಲಿ ಆಗುತ್ತೆ. ಸರಿಯಾಗಿ ಹೇಳಿದೆ ಸೌರಭ್, ಆದ್ರೆ ಈ ಬಟ್ಟೆ ಹೊಲಿದಿದಾರಲ್ಲ, ಅವ್ರೆಲ್ಲಿದ್ದಾರೆ? ಇನ್ನೇನ್ ಬಂದ್ಬಿಡ್ತಾರೆ ಎಲ್ಲ ಬಟ್ಟೆ ತಗೊಂಡು. ಈ ಸೀರೆನ ನೀವು ಉಟ್ಕೊಂಡ್ರೆ ಅಂಗ್ರೇಜಿ ಮೇಮ್ ಬಾಯ್ ಬಿಡ್ತಾರೆ. ಇಲ್ಲಿ ನೋಡಿ, ಬಂದೇ ಬಿಟ್ರು. ಬನ್ನಿ, ಒಳ್ಳೆ ಕೆಲ್ಸಕ್ಕೆ ಯಾವತ್ತು ಫಲ ಸಿಕ್ಕೇ ಸಿಗತ್ತೆ. ಇಲ್ಲಿ ನೋಡಿ, ಅಷ್ಟು ಬಟ್ಟೆ ಬೇಗ ಬೇಗ ಖಾಲಿ ಆಗೋಯ್ತು. ಬನ್ನಿ 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 ಅಕ್ಕ, ಬಣ್ಣ ಬಣ್ಣದ ಸೀರೆ ತಗೊಳ್ಳಿ, ಚಂದ ಚಂದದ ಸೀರೆ ತಗೊಳ್ಳಿ. ಅಣ್ಣ ಕೇಳಿಲ್ಲಿ, ಈ ಸೀರೆ ನೀವು ತಗೊಂಡಿದ್ದೀರಲ್ಲ,
ಗೊತ್ತಾ ಇದನ್ನ ಯಾರು ಮಾಡಿದ್ದು ಅಂತ? ಯಾರು ಮಾಡಿದ್ದು? ಈರಾ ಮಂಡಿ ಹುಡುಗಿರು. ಪಾಪದ ದುಡ್ಡಿಂದ ಮಾಡಿರೋದಿದ್ದನ್ನ ನೋಡಿ ಆ ಹುಡುಗಿರ್ನ. ಅಯ್ಯೋ, ಈ ಬಟ್ಟೆನ್ ಮುಟ್ಟೋದು ಕೂಡ ಪಾಪನೇ. ನನ್ಗೆ ಈ ಬಟ್ಟೆ ಬಾಳ್ಕೆ ಬರ್ತೇ ಅನಿಸ್ತಿಲ್ಲ. ಇದ್ರ ಬಣ್ಣ ಅನ್ನೋ ನಿಲ್ಲೋದಿಲ್ಲ. ಬೇಡ ನನಗೆ, ತಗೊಳ್ಳಿ. ನಮ್ ಹಣ ನಮಗ್ ವಾಪಸ್ ಕೊಟ್ಬಿಡಿ. ನಿಲ್ಲು, ಅದ್ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದೆ ನೀನು? ನಾನಂತೂ ಎಲ್ಲೂ ಕೇಳೇ ಇರ್ಲಿಲ್ಲ. ತಮಿಳ್. ತಮಿಳ? ಇದೇನ್ ಹೊಸ ಭಾಷೆನ? ಯಾರ್ ಕಲ್ಸಿದ್ ನಿಂಗೆ ಈ ಭಾಷೆನ? ಹಕ್ಕಿಗಳ ಜೊತೆನೂ ಮಾತಾಡ್ಬೋದಾ ಇದ್ರಲ್ಲಿ? ನಾನು ದಕ್ಷಿಣ ಭಾಗದ ಮದ್ರಾಸಿಂದ ಬಂದಿದ್ದೀನಿ, ಅದರಿಂದ ನನ್ ಭಾಷೆ ತಮಿಳು. ಅದಕ್ಕೆ ನಾನು ತಮಿಳಲ್ಲೇ ಮಾತಾಡೋದು. ಈಗ ನೀನು ಈ ಪ್ರಾಂತ್ಯದವಳು, ಬೆಂಗಳೂರವಳು, ಕನ್ನಡವಳು, ಕನ್ನಡದಲ್ಲೇ ಮಾತಾಡಲ್ವಾ? ನನ್ ಪತಿ ರಾಯರು ವಿದೇಶಕ್ಕೆ ಹೋಗ್ ಬಂದಿದ್ದಾರೆ, ಆದ್ರೆ ಅವರು ಕನ್ನಡದಲ್ಲೇ ಮಾತಾಡ್ತಾರೆ. ಅದಕ್ಕೆ ನಾನ್ ಅನ್ಕೊಂಡಿದ್ದೆ ಜಗತ್ತಲ್ಲೆಲ್ರು ಕನ್ನಡದವ್ರೆ ಅಂತ. ಆದ್ರೆ ಈ ಮದ್ರಾಸ್ ಅದೆಲ್ಲಿರತ್ತೆ? ನಾನಂತೂ ಎಲ್ಲೂ ಈ ಹೆಸರು ಕೇಳೇ ಇಲ್ಲ. ಇರು, ತೋರಿಸ್ತೀನಿ. ಇದು ಮದ್ರಾಸ್, ಇದು ಬೆಂಗಳೂರು. ನೋಡು, ಬೆಂಗಳೂರಿಂದ ಎಷ್ಟು ದೂರ ಇದೆ. ಮತ್ತೆ ಇದೇನು? ಪಟಿಯಾಲ. ಇದು ಮೈಸೂರು. ಮತ್ತೆ ಇದು ಬಾಂಬೆ. ಮತ್ತೆ ಅದು ಲಾಹೋರ್. ಇಷ್ಟೊಂದೆಲ್ಲ ಊರಿದ್ಯಾ? ಹಾ, ಇದು ನಮ್ ದೇಶದ ಭೂಪಟ. ಹಾಗಾದ್ರೆ ನಮ್ ದೇಶದಲ್ಲಿ ಬರೀ ಬೆಂಗಳೂರಲ್ಲ, ಬೇರೇನೂ ಜಾಗ ಇದ್ಯಾ? ಬೇರೇನೂ ಭಾಷೆ ಇದ್ಯಾ? ಹಾ, ನೀನ್ ಇಲ್ಲಿಂದ ಯಾವತ್ತು ಹೊರಗಡೆ ಹೋಗಿಲ್ವಾ? ನಮ್ ದೇಶ ತುಂಬಾ ದೊಡ್ಡದಾಗಿದೆ. ನಡಿ ನಡಿ, ಕ್ಲಾಸಿಗೆ ಲೇಟ್ ಆಗ್ತದೆ. ಈಗ ಅರ್ಥ ಆಯ್ತು, ಇದೇನು ಅಂತಿಂತ ಚಿತ್ರ ಅಲ್ಲ. ನನ್ನ ದೇಶ ಭಾರತದ ಭೂಪಟ ಇದು. ಮನೆಗ್ ಹೋದ್ಮೇಲೆ ಪತಿ ರಾಯರ್ಗೂ ಹೇಳ್ಬೇಕು ನಮ್ ದೇಶ ದೊಡ್ಡದಾಗಿದೆ ಅಂತ. ಎಷ್ಟೊಂದೆಲ್ಲ ಊರಿದೆ ಇಲ್ಲಿ, ಅಲ್ಲದೆ ಎಷ್ಟೊಂದ್ ಭಾಷೆ ಮಾತಾಡ್ತಾರೆ ಇಲ್ಲಿ. ಈಗಿನ್ನು ತುಂಬಾ ಚೆನ್ನಾಗಿದೆ ಅಂತಿದ್ರಿ. ಇದ್ದಕ್ಕಿದ್ದಂಗೆ ಮನೆ ಸಾಕ್ ಬದಲಾಯ್ತು. ಬಟ್ಟೆ ಇಷ್ಟ ಆಗ್ತಿಲ್ವೋ ಅಥವಾ ಮತ್ತೇನಾದ್ರೂ? ಚಂದ್ರ, ನಾವು ಬಲ್ವಂತವಾಗಿ ಬಟ್ಟೆ ಮಾರಕ್ಕಾಗಲ್ಲ, ಅದು ತಪ್ಪಾಗುತ್ತೆ. ಬಿಡು ಅವರನ್ನ. ಇವರೆಲ್ಲ ಹೀಗ್ ಮಾಡ್ತಿದಾರಲ್ಲ ಕ್ರಾಂತಿಕಾರಿಗಳೇ, ಇದ್ ಸರಿ ಅನ್ಸುತ್ತಾ? ಹುಡುಗಿರ್ ಮೇಲೆ ಕಲ್ಲೆಸ್ತಿದ್ಯಾರು? ನಾನೇ ಎಸ್ತಿದ್ದು, ಇನ್ನು ಎಸಿತೀವಿ. ಮೊದ್ಲು ಈ ಪಾಪದ ಮೂಟೆನ ಇಲ್ಲಿಂದ ಎತ್ಕೊಂಡು ಹೋಗಿ. ಇಲ್ಲಿಗೆ ಮರ್ಯಾದಸ್ತರು ಬರ್ತಾರೆ, ಇಂತ ಪಾಪಿಗಳನ್ನ ಕರ್ಕೊಂಡು ಒಂದ್ ಅಂಗಡಿ ಮಾಡಕ್ಕೂ ಬಿಡಲ್ಲ. ಬನ್ನಿ, ಇವ್ರಿಗೆ ಕಲ್ ತಗೊಂಡು ಹೊಡೀರಿ. ನಿಲ್ಸಿ ನಿಲ್ಸಿ, ನನ್ ಮಾತ್ ಕೇಳಿ, ನನ್ ಮಾತ್ ಕೇಳಿ ಪ್ಲೀಸ್. ಗೌರವದಿಂದ ಬದುಕಬೇಕು ಅಂತಾನೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಈ ಹುಡುಗಿರು. ನೀವೆಲ್ಲ ಇಲ್ಲಿಗೆ ಬರೋ ಮೊದ್ಲು ನಾವ್ ಯಾರಾದ್ರೂ ಕೇಳಿದ್ವಾ ನೀವೆಲ್ಲ ಯಾರು, ಏನ್ ಮಾಡ್ತೀರಿ ಅಂತ? ನಿಮ್ ಕೆಲ್ಸದ ಬಗ್ಗೆ ಅಥವಾ ನಿಮ್ ಸರಿ ತಪ್ಪಿನ ಬಗ್ಗೆ ಲೆಕ್ಕ ಕೇಳಿದ್ರ? ಇಲ್ಲ ತಾನೆ? ಹಾಗಾದ್ರೆ ಈ ಹೆಣ್ಮಕ್ಳ ಹಿನ್ನೆಲೆ ಏನು ಯಾಕೆ ಮರಿಬಾರ್ದು ನೀವು?